ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬನ ನೀವು ತುಂಬ ಕೇರ್ಫುಲ್ಲಾಗಿ ಹಾಗೆ ಸೇಫಾಗಿ ಸೆಲೆಬ್ರೇಟ್ ಮಾಡಿ. ನಾವಿವತ್ತು ಒಂದು ಹೊಸ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಇದು ನೋಡ್ತಿರ್ಬೋದು, ಏನು ಈ ರೀತಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಇದೊಂದು ಮಸಾಜರ್, ಇದನ್ನು ನಾವಿವತ್ತು ಅನ್ಬಾಕ್ಸಿಂಗ್ ಮಾಡ್ತೀವಿ. ಹಾಗೆ ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೆ ಇದರ ಫಂಕ್ಷನ್ಸ್ ಏನು ಅನ್ನೋದನ್ನು ನಾವು ಮೊದಲಿಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ನಾವು ನೋಡ್ತಿರ್ಬೋದು ಇದರ ಒಂದು ಪವರ್ ಸಾಕೆಟ್ನ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆಲ್ರೆಡಿ ಪವರ್ ಅಡ್ಯಾಪ್ಟರ್ನ ಆನ್ ಮಾಡಿ ನಾನು ಪವರ್ ಸಪ್ಲೈನ ಇದಕ್ಕೆ ಕೊಟ್ಟಿರೋದಾಗಿದೆ. ಸೊ ನಾವು ಮಾಡಬೇಕಾಗಿರೋ ಏಕೈಕ ಕೆಲಸ ಏನು ಅಂತಂದರೆ, ಈ ಒಂದು ಮಸಾಜರ್ನ ತೆಗೆದು ಈ ರೀತಿ ನಾವಿಲ್ಲಿ ಇಟ್ಕೋಬೇಕು. ಯಾಕೆ ಈ ರೀತಿ ಇಟ್ಕೋಬೇಕು ಅಂತ, ನೀವು ಈ ಡಿವೈಸಿಂದ ನೆಕ್, ಬ್ಯಾಕ್ ಪೇ, ಲೋವರ್ ಬ್ಯಾಕ್, ಹಾಗೆ ಲೆಗ್ಸ್ ಜೊತೆಗೆ ಫುಟ್, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ನಿಮ್ಮ ಒಂದು ಮಸಲ್ಸ್ನ ನೀವು ಈಸಿಯಾಗಿ ಇದರಲ್ಲಿ ಮಸಾಜ್ನ ತಗೋಬಹುದು. ನಾನು ನಿಮಗೆ ಇಲ್ಲಿ ನೆಕ್ಕು ಮತ್ತು ನನ್ನ ಬ್ಯಾಕ್ನ ಒಂದು ಡೆಮೋನ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಈ ಡಿವೈಸಿಂದ ನೀವು ಯಾವ ರೀತಿ ಮಸಾಜ್ ತಗೋಬೋದು ಅಂತ. ಸೊ ಫ್ರೆಂಡ್ಸ್, ಇದು ತುಂಬ ಕಂಫರ್ಟಬಲ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಇದರ ಒಂದು ಲೆದರ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಲೆದರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ನೀವು ಇದನ್ನು ಈಸಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾದ ಹೋಲ್ಡರ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ನೀವು ಈಸಿಯಾಗಿ ಇದನ್ನು ಇಟ್ಕೋಬಹುದು. ಸೊ ಹಾಗೆ ಇದು ನೆಕ್ಕಲ್ ಕೂಡ ನೀವು ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ತುಂಬ ಕಂಫರ್ಟಬಲ್ ಆಗಿ ಇದು ಕುತ್ಕೊಳ್ಳುತ್ತೆ. ಹಾಗೆ ಇದರ ಮಸಾಜರ್ಸ್ನ ನೀವು ನೋಡ್ತಿರ್ಬೋದು, ಇಲ್ಲೊಂದಿದೆ ಇಲ್ಲೊಂದಿದೆ, ಇದು ನನಗೆ ನೆಕ್ಗೆ ಟಚ್ ಆಗೋ ಥರ ಇದೆ. ಸೊ ನಾನೀಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೀವು ನಾಲ್ಕು ಬಟನ್ ನೋಡ್ತಿರ್ದೀರಾ, ಈ ನಾಲ್ಕು ಬಟನ್ನಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಹಾಗೆ. ಸೊ ಮೊದಲು ನಾನು ಈ ಒಂದು ಬಟನ್ಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇಲ್ಲಿ ನೀವು ನಾಲ್ಕು ಬಟನ್ನ ನೋಡ್ತಿರ್ಬೋದು, ಒಂದು ಆನ್ ಆ್ಯಂಡ್ ಆಫ್ ಬಟನ್, ಇನ್ನೊಂದು ರೊಟೇಟ್ ಮಾಡೋಂಥದ್ದು, ಇನ್ನೊಂದು ಸ್ಪೀಡ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋಂಥದ್ದು, ಲಾಸ್ಟ್ ಒನ್ ಬಂದು ಹೀಟ್ನ ಹೀಟಪ್ ಮಾಡೋಂಥ ಒಂದು ಬಟನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ನಾಲ್ಕು ಬಟನ್ನ ಫಂಕ್ಷನ್. ಸೊ ನಾನು ಇದನ್ನು ಆನ್ ಮಾಡಬೇಕು ಅಂತಂದರೆ, ನಾನು ಮೊದಲು ಇದನ್ನು ಕಂಫರ್ಟಬಲ್ಲಾಗಿ ನನ್ನ ನೆಕ್ ಹತ್ರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟು ಪವರ್ ಬಟನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣವೇ ನೀವು ನೋಡ್ತಿರ್ಬೋದು ಮಸಾಜರು ರೊಟೇಟಾಗಿ ಕೆಲಸ ಮಾಡ್ತಿದೆ, ಫೀಲಿಂಗ್ ಬೆಟರ್, ಮಸಾಜ್ ಆಗ್ತಿದೆ. ಸೊ ಎರಡನೇ ಬಟನ್ನ ಫಂಕ್ಷನ್ ಏನು ಅಂತ ನಾನು ಹಾಗೆ ತೋರಿಸ್ತೀನಿ ನಿಮಗೆ. ಇದು ನಿಮ್ಗೆ ಹೇಳಿದೆ, ಈಗ ಒನ್ ಡೈರೆಕ್ಷನಲ್ಲಿ ಸುತ್ತಿರೋದು, ಪ್ರೆಸ್ ಮಾಡಿದ ತಕ್ಷಣ ಇನ್ನೊಂದು ಡೈರೆಕ್ಷನಲ್ಲಿ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಈ ಒಂದು ರೆಡ್ ಕಲರ್ ಇರೋಂಥ ಒಂದು ಮಸಾಜರ್ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಡೈರೆಕ್ಷನಲ್ಲಿ ಸುತ್ತುತ್ತಿದೆ. ನಾನು ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡಿ ತೋರಿಸ್ತೀನಿ, ಸ್ಟಾಪ್ ಆಗುತ್ತೆ ಮತ್ತು ಬೇರೆ ಡೈರೆಕ್ಷನಲ್ಲಿ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಕಂಫರ್ಟಬಲ್ ಆದಂಥ ಒಂದು ಮಸಾಜ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಯಾರೋ ನನಗೆ ಕೈಯಿಂದ ಮಸಾಜ್ ಮಾಡ್ತಿರೋ ಥರ ಒಂದು ಫೀಲ್ ಆಗ್ತಿದೆ. ಯಾಕೆಂದರೆ ಇಲ್ಲಿ ಕೊಟ್ಟಿರೋಂಥ ಮೆಶ್ ಕೂಡ ಒಳ್ಳೆ ಕ್ವಾಲಿಟಿ ಇರೋಂಥ ಮೆಶ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದಾದಮೇಲೆ ನಾವು ಸ್ಪೀಡ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಬಟನ್, ಸೊ ನಾನು ಅದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ, ಸ್ಲೋ ಆಗೋಯಿತು ರೊಟೇಷನ್ ಆಗ್ತಿದ್ದಂಥ ಒಂದು ಮಸಾಜನ್ನ ಒಂದು ಸ್ಪೀಡ್ ಕಡಿಮೆ ಆಗೋಯಿತು. ಸೊ ನಾನು ಮತ್ತೆ ಇನ್ನೊಂದು ಸರಿ ಪ್ರೆಸ್ ಮಾಡ್ತೀನಿ, ಸ್ಪೀಡ್ ಇನ್ಕ್ರೀಸ್ ಆಯಿತು. ಸೊ ಇನ್ನೊಂದು ಸ್ಪೀಡು ಇದರಲ್ಲಿದೆ, ಇದು ಫಾಸ್ಟ್. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಮತ್ತು ಆ ಸ್ಪೀಡ್ ಬಟನ್ನ ಪ್ರೆಸ್ ಮಾಡಿದ್ರೆ ಸ್ಲೋ ಆಗೋಯಿತು. ಹಾಗೆ ಲಾಸ್ಟ್ ಬಟನ್ನ ಒಂದು ಫಂಕ್ಷನ್ ಕೂಡ ನಾನು ಹೇಳ್ಬಿಡ್ತೀನಿ. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಇದು ಹೀಟಪ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋಂಥ ಒಂದು ಬಟನ್ ಇದು. ಸೊ ನೀವು ನೋಡ್ತಿರ್ಬೋದು ರೆಡ್ ಕಲರ್ ಆಗಿ ನಿಮಗೆ ಆ ಒಂದು ಮಸಾಜರ್ ಒಳಗಡೆ ಕಾಣಿಸ್ತಿರೋಂಥದ್ದು, ಅದರಿಂದ ಹೀಟ್ ಕೂಡ ಜನರೇಟ್ ಆಗುತ್ತೆ. ಸೊ ನೀವು ಅದು ಬೇಡ ಅಂತಂದರೆ ಇದನ್ನು ಪ್ರೆಸ್ ಮಾಡೋ ಮೂಲಕ ಹೀಟ್ನ ಆಫ್ ಮಾಡಿಕೊಂಡು ನಾರ್ಮಲಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲ ನಮಗೆ ಹೀಟ್ ಬೇಕು ಅಂತ ನಿಮಗೇನಾದ್ರು ಅನಿಸಿದ್ರೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಅದು ಹೀಟಾಗಿ ನಿಮಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೆ ಇದು ನಿಮಗೆ ನೆಕ್ ಆಯಿತು. ಸೊ ನೀವು ಹಿಂಗೆ ಇದನ್ನು ಕೆಳಗಡೆಗೆ ಡೌನ್ ಮಾಡಿ ನೀವು ಬ್ಯಾಕ್ ಸೈಡಲ್ಲೂ ನಿಮ್ಮ ಒಂದು ಬ್ಯಾಕ್, ನಿಮ್ಮ ಲೋವರ್ ಬ್ಯಾಕ್ ಇನ್ನೂ ಕೆಳಗಡೆ ನೀವು ತೊಗೋಬೋದು. ನಾನು ಜಸ್ಟ್ ಇಲ್ಲಿಗೆ ತೋರಿಸ್ತಿದ್ದೀನಿ, ಕ್ಯಾಮ್ರಾ ಮತ್ತೆ ಸೆಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ನನ್ನ ಬ್ಯಾಕ್ ಸೈಡ್ ಕೂಡ ಈಸಿಯಾಗಿ ಈ ಒಂದು ಮಸಾಜರು ನನಗೆ ಮಸಾಜ್ ಮಾಡ್ತಿದೆ.
ಇದರಲ್ಲಿ ಎರಡು ಮಸಾಜಸ್ನ ಕೊಟ್ಟಿರೋದ್ರಿಂದ ನಿಮಗೆ ಒಂಥರ ಈವನ್ಲಿ ಮಸಾಜ್ ಆಗಿರೋಂಥ ಒಂದು ಕಂಫರ್ಟಬಲಿಟಿ ಇದರಲ್ಲಿ ನೋಡೋದಕ್ಕೆ ಸಿಗತ್ತೆ. ಸೊ ನೋಡಿದ್ರಲ್ಲ ಇದರ ಒಂದು ಫಂಕ್ಷನ್ಸ್, ಮೇನ್ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ತುಂಬ ಹ್ಯಾಂಡಿ ಆದಂಥ ಒಂದು ಈ ಒಂದು ಮಸಾಜರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೀವೇನಾದರೂ ಲಾಂಗ್ ಡ್ರೈವ್ ಮಾಡ್ತಿದ್ರೆ, ಲಾಂಗ್ ಜರ್ನಿ ಮಾಡ್ತಿದ್ರೆ ನೀವು ಕಾರಲ್ಲಿ ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಕಾರ್ನ ಒಂದು ಅಡ್ಯಾಪ್ಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಕಾರಲ್ಲಿ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಮನೆಯಲ್ಲಿ ಯಾವ ಪ್ಲೇಸಲ್ಲಿ ಕುತ್ಕೊಳ್ಬೇಕಾದರೂ ಆರಾಮಾಗಿ ನೀವು ಟಿ ವಿ ನೋಡ್ತಾ ಯೂಸ್ ಮಾಡ್ಬೋದು. ಆಫೀಸಲ್ಲಿ ಕೂಡ ನೀವು ಇದನ್ನು ತೊಗೊಂಡೋಗಿ ಯೂಸ್ ಮಾಡ್ಬೋದು. ಯಾವ್ದಾದ್ರೂ ನೆಕ್ ಪೇನು, ಬ್ಯಾಕ್ ಪೇನು, ಲೋವರ್ ಬ್ಯಾಕ್ ಪೇನ್ ಅಂತ ಇದ್ದರೆ ಖಂಡಿತವಾಗ್ಲೂ ಇದನ್ನು ಈಸಿಯಾಗಿ ಇದನ್ನು ಕ್ಯಾರಿ ಮಾಡಿ ಎಲ್ಲಿ ಬೇಕಾರಲ್ಲಿ ಮಸಾಜ್ ಮಾಡ್ಕೋಬೋದು. ಸ್ವಲ್ಪ ಆಫ್ ಮಾಡೋಣ, ಸೌಂಡ್ ಜಾಸ್ತಿ ಬರ್ತಿದೆ ಇದರಿಂದ. ಸೊ ಫ್ರೆಂಡ್ಸು, ಇದೇ ಈ ಒಂದು ಮಸಾಜನ್ನು ಮೇನ್ ಫಂಕ್ಷನ್ಸ್. ಈ ಒಂದು ಮಸಾಜನ್ನು ನೋಡಿದ್ರಲ್ಲ, ಈ ಮಸಾಜನ್ನು ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ನನಗಿದು 1999 ರುಪೀಸಲ್ಲಿ ಅಮೆಝಾನಿಂದ ಸಿಕ್ಕಿದೆ. ಸೊ ನಾನು ಪರ್ಚೇಸ್ ಮಾಡಿದಾಗ 1999 ಆಗಿತ್ತು. ಸೊ ಈಗ ಇದರ ಪ್ರೈಸ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೀವೇ ಚೆಕ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆದರೆ ಈ ಒಂದು ಪ್ರಾಡಕ್ಟ್ನ ಅಮೆಝಾನಿಂದ ನೀವು ಈಸಿಯಾಗಿ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದರ ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಇದರ ಲೆದರ್, ಹಾಗೆ ಇಲ್ಲಿ ಮೆಶ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದರೂ ಕ್ಲೀನ್ ಮಾಡಬೇಕು ಅಂದರೆ ನೀವು ನೋಡ್ಬೋದು ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಮಾಡಿ ಇದರ ಒಳಗಡೆ ಇರೋಂಥ ಒಂದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ನೀವು ಹೊರಗಡೆ ಮಸಾಜರ್ನ ಹೊರಗಡೆ ಇಟ್ಟು ಈ ಒಂದು ಮೆಟೀರಿಯಲ್ನ ನೀವು ಈಸಿಯಾಗಿ ವಾಶ್ ಕೂಡ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಹ್ಯಾಂಡಿ ಆದಂಥ ಒಂದು ಪ್ರಾಡಕ್ಟ್. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅಮೆಝಾನಿಂದ ಪರ್ಚೇಸ್ ಮಾಡಿ. ಇದು ತುಂಬ ಹೊತ್ತು ಕತ್ತ ಮೇಲೆ ಹಾಕ್ಕೊಂಡಿದ್ರೆ ಇದೆ. ಸೊ ನೋಡಿದ್ರಲ್ಲ ಈ ಒಂದು ಡಿವೈಸ್ನ ಫಂಕ್ಷನ್ಸ್. ಸೊ ಫ್ರೆಂಡ್ಸ್, ಇದು ಈ ಒಂದು ಡಿವೈಸ್ನ ಮೇನ್ ಫಂಕ್ಷನ್ಸ್. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಹಾಗೆ ಇದರ ಮೇನ್ ಫಂಕ್ಷನ್ಸ್ ಏನು ಅನ್ನೋದನ್ನ ನಾವೀಗ ತಿಳ್ಕೊಂಡ್ರಿ. ಹಾಗೆ ಇದನ್ನು ಅನ್ಬಾಕ್ಸಿಂಗ್ ಕೂಡ ನೋಡೋಣ, ಬಾಕ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಾವೀಗ ಫುಲ್ ಡೀಟೇಲಾಗಿ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ನೀವು ನೋಡ್ತೀರಾ ನಮ್ಮ ಮುಂದೆ ಇದೆ ಒಂದು ಮಸಾಜರ್. ಇದು ಡಾಕ್ಟರ್ ಫಿಸಿಯೋ ಅವರ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಒಂದು ಪ್ರಾಡಕ್ಟ್. ನೀವು ನೋಡ್ತಿರ್ಬೋದು ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ. ಇದನ್ನು ನೀವು ಸ್ಕ್ಯಾನ್ ಮಾಡೋ ಮೂಲಕ ಇದರ ಡೆಮೋ ಕೂಡ ತೊಗೋಬೋದು. ಇದನ್ನು ನೀವು ಬ್ಯಾಕು, ಫುಟ್ಟು, ನೆಕ್, ಶೋಲ್ಡರ್ ಅಷ್ಟೇ ಅಲ್ಲ, ನಿಮ್ಮ ಲೋವರ್ ಬ್ಯಾಕಲ್ಲಿ ಕೂಡ ಏನಾದರೂ ಪೇನ್ಸ್ ಇದ್ದರೆ ನೀವು ಈ ಒಂದು ಮಸಾಜರಿಂದ ಈಸಿಯಾಗಿ ಮಸಾಜ್ ಮಾಡ್ಕೋಬೋದು. ಸೊ ಹಾಗಾದ್ರೆ ಬನ್ನಿ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಮೊದಲು ನಮಗೆ ಇದರ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ನೀವು ನೋಡ್ಬೋದು ಕ್ಯೂ ಆರ್ ಒಂದು ಸ್ಕ್ಯಾನರ್ನ ಇಲ್ಲಿ ಕೊಟ್ಟಿದ್ದಾರೆ, ಕ್ಯೂ ಆರ್ ಕೋಡ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನೀವು ಸ್ಕ್ಯಾನ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಬೋದು, ಇದ್ರ ಬಗ್ಗೆ ತಿಳ್ಕೋಬೋದು. ಹಾಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಟ್ರಬಲ್ ಶೂಟ್ ಹೇಗೆ, ಸ್ಟೋರೇಜ್ ಹೇಗೆ, ಹಾಗೆ ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಒಂಥರ ಈ ಒಂದು ಈ ಮಸಾಜರ್ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ನ ಇದರಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಒಂದು ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು 6 ಮಂತ್ಸ್ನ ಒಂದು ವಾರಂಟಿ ಕೊಟ್ಟಿದ್ದಾರೆ. ಇಲ್ಲಿ ಹಾಗೆ ನೀವು ನೋಡ್ತಿರ್ಬೋದು 6 ಮಂತ್ಸ್ನ ಒಂದು ವಾರಂಟಿ, ಹಾಗೆ ಫ್ರೀ ಅಮೆಝಾನ್ ಕಸ್ಟಮರ್. ಸೊ ಯಾರು ಅಮೆಝಾನಿಂದ ಇದನ್ನ ಪರ್ಚೇಸ್ ಮಾಡ್ತಾರೋ ಅವ್ರಿಗೋಸ್ಕರ ಇದು ಸೊ ಹಾಗೆ ನೀವು ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಒಂದು ಕ್ಯೂ ಆರ್ ಸೊ ನಾವು ಇದನ್ನು ಓಪನ್ ಮಾಡಿದ್ರೆ ಮೊದಲಿಗೆ ನಮಗೆ ಇದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲಲ್ಲಿ ಬ್ರೀಫಾಗಿ ಈ ಒಂದು ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ನೀವು ಈ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ನ ಯೂಸ್ ಮಾಡಿ ಈಸಿಯಾಗಿ ತಿಳ್ಕೋಬೋದು. ಸೊ ಅದಾದಮೇಲೆ ನಮಗೆ ಇದರಲ್ಲಿ 6 ಮಂತ್ಸ್ ವಾರಂಟಿ ಕಾರ್ಡ್ನ ಇದರಲ್ಲಿ ಕೊಟ್ಟಿದ್ದಾರೆ.
ಸೊ ಅದಾದಮೇಲೆ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತಂದರೆ, ಸೊ ಪ್ರಾಡಕ್ಟ್ ಓಪನ್ ಮಾಡೋದಕ್ಕೆ ಮೊದಲು ಇದರ ಒಂದು ಆಕ್ಸೆಸರೀಸ್ ಬಗ್ಗೆ ನೋಡ್ಕೊಳ್ಳೋಣ. ಇದರಲ್ಲಿ ಎ ಸಿ ಡಿ ಸಿ ಇರೋಂಥ ಒಂದು ಪವರ್ ಅಡ್ಯಾಪ್ಟರ್ನ ಕೊಟ್ಟಿದ್ದಾರೆ. ಇದ್ರ ಮೂಲಕ ನಾವು ಈ ಒಂದು ಮಸಾಜರ್ನ ಆನ್ ಮಾಡ್ಬೋದು. ಸೊ ಇದರ ಕ್ವಾಲಿಟಿ ಕೂಡ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ವೈರ್ನ ಕ್ವಾಲಿಟಿ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ 12 volts ಇರೋಂಥ ಒಂದು ಅಡ್ಯಾಪ್ಟರ್ನ ನಮಗೆ ಕೊಟ್ಟಿದ್ದಾರೆ. ಅದಾದಮೇಲೆ ನಾವು ಇದನ್ನು ಕಾರಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಕಾರಿಂದ ನಾವು ಇದನ್ನು ಆಪ್ರೇಟ್ ಮಾಡೋದಕ್ಕೆ ಬೇಕಾಗಿರೋಂಥ ಕಾರ್ ಚಾರ್ಜರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮೈನ್ ಪ್ರಾಡಕ್ಟ್ ನಾವು ತೆಗೋಣ. ಸೊ ಇದರಲ್ಲಿ ನೀವು ಇದನ್ನ ಯಾವ ರೀತಿ ಆಪ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲು ನಾವು ಈ ಪ್ರಾಡಕ್ಟ್ನ ನೋಡೋಣ. ಇದರಲ್ಲಿ ಒಳ್ಳೆ ಕ್ವಾಲಿಟಿ ಇರೋಂಥ ಮೆಟೀರಿಯಲ್ನ ಒಂದು ಮೆಷ್ನ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಒಳಗಡೆ ನಮಗೆ ಮಸಾಜರ್ನ ಇಟ್ಟಿದ್ದಾರೆ. ಸೊ ಈ ಒಂದು ನಮ್ಮ ಮೆಷಿಂದ ನಮಗೆ ಒಳ್ಳೆ ಸಾಫ್ಟ್ ಆದಂಥ ಒಂದು ಫೀಲ್ ಆಗುತ್ತೆ. ಹಾಗೆ ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಒಂದು ಲೆದರ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಇದನ್ನು ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂತಂದರೆ ನೀವು ಈಸಿಯಾಗಿ ಈ ಜಿಪ್ನ ಓಪನ್ ಮಾಡಿಕೊಂಡು ಈ ಒಂದು ಡಿವೈಸ್ನ ಸಪ್ರೇಟ್ ಮಾಡಿ ಇದನ್ನು ನೀವು ತೊಳ್ಕೋಬೋದು. ಸೊ ಫ್ರೆಂಡ್ಸ್, ನಾವು ಇದನ್ನು ಯಾವ ರೀತಿ ಆಪ್ರೇಟ್ ಮಾಡೋದು ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಕೊಟ್ಟಿರೋಂಥ ಒಂದು ಪಿನ್ನ ನೀವು ನೋಡ್ತಿರ್ಬೋದು, ಅದನ್ನು ನಾವು ಇದರಲ್ಲೇ ಕೊಟ್ಟಿರೋಂಥ ಒಂದು ಅಡಾಪ್ಟರ್ನ ಯೂಸ್ ಮಾಡಿ ಆನ್ ಮಾಡೋಣ. ಸೊ ಮೊದಲಿಗೆ ನಾವು ಈ ಒಂದು ಕೊಟ್ಟಿರೋಂಥ ಪಿನ್ನಲ್ಲಿ ಅಡಾಪ್ಟರ್ನ ಇನ್ಸರ್ಟ್ ಮಾಡಬೇಕು. ಸೊ ಅದಾದಮೇಲೆ ಇಲ್ಲೇ ನೀವು ನೋಡ್ತಿರ್ಬೋದು ಪವರ್ ಸಾಕೆಟಲ್ಲಿ ಇದನ್ನ ಇನ್ಸರ್ಟ್ ಮಾಡಿ ಆನ್ ಮಾಡಬೇಕು. ನಾವೀಗ ಆಲ್ರೆಡಿ ಪವರ್ ಸಾಕೆಟಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಸೊ ಇದನ್ನು ಆನ್ ಮಾಡಿದ ತಕ್ಷಣನೇ ನೀವು ನೋಡ್ತಿರ್ಬೋದು ಇದು ಆಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ಇದು ಮಸಾಜರು ಇದನ್ನು ರೊಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಾವು ಈ ಪವರ್ ಸಾಕೆಟ್ ಬಗ್ಗೆ ನಾವು ಹೇಳೋದಾದರೆ, ಇದು ಈಗ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇದು ರೊಟೇಷನ್ ನೋಡ್ತಾ ಇರ್ಬೋದು. ಈ ರೊಟೇಷನ್ನ ಚೇಂಜ್ ಮಾಡೋದಕ್ಕೆ ನಾವು ಇದನ್ನು ಪ್ರೆಸ್ ಮಾಡಬೇಕು. ಈಗ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಎರಡು ಮಸಾಜರ್ಸು ಸುತ್ತೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಬಂದು ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ಸೊ ನೀವು ನೋಡ್ಬೋದು ಸ್ಪೀಡ್ ಆಟೋಮೆಟಿಕಾಗಿ ಕಡಿಮೆ ಆಯಿತು. ಸೊ ನಾನು ಮತ್ತೆ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಮತ್ತೆ ಇನ್ಕ್ರೀಸ್ ಆಯಿತು. ಇನ್ನೂ ಜೋರಾಗಿ ಸ್ಪೀಡ್ ಇನ್ಕ್ರೀಸ್ ಆಗಬೇಕು ಅಂದರೆ ಮತ್ತೆ ಇನ್ನೊಂದ್ಸರಿ ಪ್ರೆಸ್ ಮಾಡಬೇಕು. ಸೊ ಇದೇ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಹೇಳ್ಬೋದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ನಾರ್ಮಲಾಗಿ ಅದು ಬೇಸಿಕ್ ಲೋ ಸ್ಪೀಡಿಗೆ ಇದು ಬರುತ್ತೆ. ಸೊ ಈ ರೀತಿಯಾಗಿ ನೀವು ಇದರಲ್ಲಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು ಇದ್ರ ಪ್ರೆಸ್ ಮಾಡೋ ಮೂಲಕ. ಹಾಗೆ ಡಿಕ್ರೀಸ್ ಕೂಡ ಈ ಬಟನಿಂದ ಮಾಡ್ಬೋದು. ಇನ್ನು ನಮಗೆ ಈ ಲಾಸ್ಟ್ ಬಟನಲ್ಲಿ ಏನು ಯೂಸ್ ಅಂತ ಹೇಳಿದ್ರೆ, ಇದು ನಿಮಗೆ ಹೀಟ್ ಮಾಡುತ್ತೆ. ಸೊ ಅಂತಂದರೆ ಇದರ ಒಂದು ಈಗ ಆಲ್ರೆಡಿ ಇದರೊಳಗಡೆ ಒಂದು ಲೈಟ್ಸ್ ಆನ್ ಆಗಿತ್ತು ನೋಡಿ, ಅದ್ರ ಮೂಲಕ ನಿಮಗೆ ಇದು ಹೀಟ್ ಜನರೇಟ್ ಮಾಡುತ್ತೆ. ಸೊ ಹೀಟ್ ಜನರೇಟ್ ಮಾಡೋದು ಬೇಡ ಅಂತಂದರೆ ನೀವು ಇದನ್ನು ಆಫ್ ಮಾಡ್ಕೋಬೋದು. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಅದು ಹೀಟ್ ಆಗುತ್ತೆ, ಇಲ್ಲ ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಈ ರೀತಿಯಾದಂಥ ಈ ಒಂದು ಬಟನ್ನ ಫಂಕ್ಷನ್ಸ್ನ ನೀವು ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಹ್ಯಾಂಡಿ ಆಗಿರೋಂಥ ಒಂದು ಮಸಾಜರ್. ಸೊ ಇದು ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.